ಎಸ್, ಇವತ್ತಿನಿಂದ ರಾತ್ರಿ 10 ಗಂಟೆಯಿಂದ ಬೆಳಗಿನ ಜಾವ 6 ಗಂಟೆಯವರೆಗೂ ಕೂಡ ಕರ್ಫ್ಯೂ ಇದೆ. ಇದೀಗ ಸಾಕಷ್ಟು ಜನ ಇದನ್ನ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ನೋಡೋಣ. ಎಸ್, ಅಬಕಾರಿ ಸಚಿವ ನಾಗೇಶ್ ಅವರು ಒಂದು ಎಚ್ಚರಿಕೆ ಕೊಡ್ತಾ ಇದ್ದಾರೆ. 10 ಗಂಟೆಯ ನಂತರ ಬಾರ್ ಮತ್ತು ಪಬ್ಗಳನ್ನ ಓಪನ್ ಮಾಡುವಂತಿಲ್ಲ. ಕ್ರಿಸ್ಮಸ್ ಮತ್ತೆ ಹೊಸ ವರ್ಷ ಇದೆ ಅಂತ ಮದ್ಯ ಮಾರಾಟವನ್ನ ಮಾಡುವಂತಿಲ್ಲ. ಒಂದು ವೇಳೆ ನೀವು ಮಾಡಿದ್ದೇ ಆದ್ರೆ ಹಾಗೆ ಲೈಸೆನ್ಸ್ ಅನ್ನ ರದ್ದು ಮಾಡ್ತೀವಿ, ಹೀಗಂತ ಅಬಕಾರಿ ಸಚಿವ ನಾಗೇಶ್ ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ. 10 ಗಂಟೆಯ ನಂತರ ಬಾರ್ ಪಬ್ ಅಂತಲ್ಲ ಯಾವುದನ್ನೂ ಕೂಡ ಓಪನ್ ಮಾಡುವಂತಿಲ್ಲ ಅಂತ ಸರ್ಕಾರ ಹೇಳ್ತಾ ಇದೆ. ಇದೀಗ ಅಬಕಾರಿ ಇಲಾಖೆಯಿಂದ ಕೂಡ ಒಂದು ಸ್ಪಷ್ಟನೆ ಸಿಗ್ಬೇಕಲ್ವಾ? ಹಾಗಾಗಿ ಅಬಕಾರಿ ಸಚಿವರು ಹೇಳ್ತಾ ಇದ್ದಾರೆ, 10 ಗಂಟೆಯ ನಂತರ ಎಣ್ಣೆ ಮಾರಿದ್ರೆ ಲೈಸೆನ್ಸ್ ಅನ್ನ ರದ್ದು ಮಾಡ್ತೀವಿ ಅಂತ. 8 ಗಂಟೆಯಿಂದ ರಾತ್ರಿ ಬೆಳಿಗ್ಗೆ 6 ಗಂಟೆವರೆಗೂ ಕರ್ಫ್ಯೂ ಇತ್ತು. ಈಗ ಅದನ್ನು 10 ಗಂಟೆಯಿಂದ 6 ಗಂಟೆವರೆಗೂ 9 ದಿವಸ ಕರ್ಫ್ಯೂ ಮಾಡಬೇಕು ಅಂತ ಹೇಳಿದ್ದಾರೆ. ಅದರಲ್ಲಿ ನಮ್ಮ ಪಾಲು ಬಹಳ ಇದೆ, ಎಕ್ಸೈಸ್ ಡಿಪಾರ್ಟ್ಮೆಂಟ್ದು. ನಾವು ಸಡಿಲ ಬಿಟ್ಟರೆ ಇನ್ನೂ ಈ ಒಂದು ಕೊರೋನಾ ಎಫೆಕ್ಟ್ ಜಾಸ್ತಿ ಆಗ್ಬೋದು. ಅದಕ್ಕೆ ಈಗಾಗಲೇ ನಾವು ಸೂಚನೆ ಕೊಟ್ಟಿದ್ದೀವಿ, ಕಮಿಷನರ್ ಹೇಳಿದ್ದೀನಿ, DC ಎಕ್ಸೈಸ್ ಆಫ್ ಆಲ್ ಡಿಸ್ಟ್ರಿಕ್ಟ್ಸ್ ಅವ್ರಿಗೆ ಹೇಳಿದ್ದೀವಿ, ಎಲ್ಲರೂ ಫೀಲ್ಡ್ ಆಫೀಸರ್ಗೆ ಲೈಸೆನ್ಸ್ ಕೊಡಿ. 10 ಗಂಟೆ ಮೇಲೆ ಯಾವುದೇ ಕಾರಣಕ್ಕೂ ಯಾವುದೇ ವೈನ್ ಸ್ಟೋರು, ಲಿಕ್ಕರ್ ಮಾರ್ಟು, ಬಾರ್ ಅಂಡ್ ರೆಸ್ಟೋರೆಂಟು, ಪಬ್ಬು, ಕ್ಲಬ್ಬು ಯಾವುದು ನಡೀಬಾರದು, ಎಲ್ಲ ಕ್ಲೋಸ್ ಆಗಬೇಕು. ಹಾಗೇನಾದರೂ ಅವ್ರು ಓಪನ್ ಮಾಡಿದ್ದೇ ಆಗಿ ನಮ್ಮ ಗಮನಕ್ಕೆ ಬಂದರೆ ಕಟ್ಟುನಿಟ್ಟಿನ ಕ್ರಮ ತಗೊಂಡು ನಿರ್ದಾಕ್ಷಿಣ್ಯವಾಗಿ ಲೈಸೆನ್ಸ್ ಕ್ಯಾನ್ಸಲ್ ಮಾಡಿ, ರದ್ದು ಮಾಡಿ, ಯಾವುದೇ ಕಾರಣಕ್ಕೂ ಅವರಿಗೆ ಅವಕಾಶ ಕೊಡಬಾರ್ದು ಅಂತ ಹೇಳಿದ್ದೀವಿ. ಈಗಾಗಲೇ ನಾವು ಎಲ್ಲರಿಗೂ ಮೇಲ್ ಮೂಲಕ ಎಲ್ಲ ಲೈಸೆನ್ಸ್ಗಳಿಗೆಲ್ಲೂ ಡೈರೆಕ್ಷನ್ಸ್ ಹೋಗ್ತಾ ಇದೆ, ಮಾರ್ಗಸೂಚಿ ಕಳಿಸ್ತಾ ಇದ್ದೀವಿ. ಸ್ಟ್ಯಾಂಡರ್ಡ್ ಪರ್ಫಾರ್ಮೆನ್ಸ್ ಫಾಲೋ ಮಾಡಬೇಕು ಅವರು, ಇಲ್ಲ ಅಂದ್ರೆ ನಾವು ಅವ್ರನ್ನ ಲೈಸೆನ್ಸ್ ರದ್ದು ಮಾಡೋದಲ್ಲಿ ಇಡಮ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ ನೀಡ್ತಾರೆ. ನರಸಿಂಹಮೂರ್ತಿ, ಹಾಗಾದ್ರೆ ಅಬಕಾರಿ ಇಲಾಖೆಯ ಸಚಿವರು ಕೂಡ ಹೇಳ್ತಾ ಇದ್ರು, ನಾಗೇಶ್ ಅವರು, 10 ಗಂಟೆ ನಂತರ ಬಾರ್ ಪಬ್ ಸೇರಿದಂತೆ ಯಾವುದು ಕೂಡ ಓಪನ್ ಇರಲ್ಲ ಹಾಗಾದ್ರೆ ಇವತ್ತಿನಿಂದಲೇ? ವಿದ್ಯಾ, ಇವತ್ತಿನಿಂದ ಸರ್ಕಾರ ರಾತ್ರಿ ಕರ್ಫ್ಯೂವನ್ನ ಹೇರಿ ಈಗಾಗಲೇ ಏನೊಂದು ಆಗೊಂದು ಕಾಯ್ದೆಯನ್ನು ಜಾರಿಗೊಳಿಸಿದೆ. ಅಂದ್ರೆ ಇವತ್ತು ರಾತ್ರಿ 10 ಗಂಟೆಯಿಂದ ಬೆಳಗಿನ ಜಾವ ಅಂದ್ರೆ ಬೆಳಿಗ್ಗೆ ಸಮಯ 1-6 ಗಂಟೆ ತನಕ ನೈಟ್ ಕರ್ಫ್ಯೂ ಇರುತ್ತೆ. ಈ ಒಂದು ಅವಧಿಯಲ್ಲಿ ಯಾರು ಕೂಡ ಹೊರಗಡೆ ಬರಬಾರ್ದು. ಮತ್ತೆ ಈಗಾಗಲೇ ಸಚಿವ ನಾಗೇಶ್ ಅವರು ಹೇಳದಂತೆ ಅಬಕಾರಿ ಸಚಿವರು ರಾತ್ರಿ 10 ಗಂಟೆಯ ನಂತರ ಯಾವುದೇ ರೀತಿಯಾದಂತಹ ಮದ್ಯದ ಅಂಗಡಿಗಳನ್ನ ಓಪನ್ ಮಾಡುವಂತಿಲ್ಲ. ಅದು ಪಬ್ ಇರ್ಬೋದು, ಬಾರ್ ಇರ್ಬೋದು, ರೆಸ್ಟೋರೆಂಟ್ ಇರ್ಬೋದು, ವೈನ್ಸ್ ಇರ್ಬೋದು, ಇದು ಯಾವುದನ್ನು ಕೂಡ ಓಪನ್ ಮಾಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಅಬಕಾರಿ ಸಚಿವರು ಹೇಳಿದ್ದಾರೆ. ಅದ್ರ ಜೊತೆಗೆ ಮತ್ತೊಂದು ವಿಚಾರ ಏನಂತ ಹೇಳಿದ್ರೆ, ಎಲ್ಲೋ ಒಂದ್ ಕಡೆ ಅಂದ್ರೆ ಈಗಾಗಲೇ ಒಂದ್ ನಾವೀಗ ಇರೋ ಒಂದು ಏರಿಯಾ ಏನಿದೆ, ಇದು ಕ್ವಾರ್ಟರ್ ಸೆಂಟರ್ ಅಂತೇಳಿ ಬ್ರಿಗೇಡ್ ರಸ್ತೆಯಲ್ಲಿ ಇರ್ತಕ್ಕಂತಹ ಈ ಒಂದು ಪಬ್, ಈ ಪಬ್ನ ಬಳಿ ಇದ್ದೀವಿ. ಅಂದ್ರೆ ಈ MG ರೋಡ್ ಇರ್ಬೋದು ಅಥವಾ ಬ್ರಿಗೇಡ್ ರೋಡು, ಈ ಒಂದು ರೋಡು ಏನಿದೆ ಇಲ್ಲೆಲ್ಲ ಒಂದ್ ರೀತಿ ಅತಿ ಹೆಚ್ಚಿನ ವ್ಯಾಪಾರ ಆಗೋದು, ಒಂದ್ ರೀತಿ ಹಬ್ ಇದು, ಒಂದ್ ರೀತಿ ಪಾರ್ಟಿ ಪ್ರಿಯರಿಗೆ. ಹೀಗಾಗಿ ಎಲ್ಲೋ ಒಂದ್ ಕಡೆ ಕರೋನಾ ಬಂದಾಗಿನಿಂದ ವ್ಯಾಪಾರ ತುಂಬಾನೇ ಕುಂಠಿತವಾಗಿತ್ತು. ಇದೀಗ ಮತ್ತೆ ರಾತ್ರಿ ಕರ್ಫ್ಯೂವನ್ನ ಏರಲಾಗಿದೆ, ಮತ್ತೆ ಹೊಸ ವರ್ಷಾಚರಣೆಗೆ ಇಲ್ಲಿ ಅವಕಾಶವನ್ನ ಕೊಟ್ಟಿಲ್ಲ. ಹೀಗಾಗಿ ಇಲ್ಲಿ ಪಬ್ ಮಾಲೀಕರಿದ್ದಾರೆ ವೆಂಕಟೇಶ್ ಬಾಬು ಅಂತೇಳಿ, ಅವ್ರನ್ನ ಮಾತಾಡ್ಸೋಣ, ಅವ್ರು ಏನ್ ಹೇಳ್ತಾರೆ ಅಂತ ಕೇಳೋಣ. ಸರ್, ಇವತ್ತಿನಿಂದ ಸರ್ಕಾರ ರಾತ್ರಿ ಕರ್ಫ್ಯೂವನ್ನ ಏರಿ ಈಗಾಗಲೇ ಆ ಒಂದು ತೀರ್ಮಾನವನ್ನು ಸರ್ಕಾರ ಕೈಗೊಂಡಿದೆ. ಮತ್ತೆ ರಾತ್ರಿ 10 ಗಂಟೆಯ ನಂತರ ಮದ್ಯವನ್ನ ಮಾರುವಂತಿಲ್ಲ ಅಂತ ಹೇಳಿದೆ. ತಾವು ಏನ್ ಹೇಳೋದಕ್ಕೆ ಬಯಸ್ತೀರಿ? ಸರ್ಕಾರದ ನಿಯಮವನ್ನ ನಾವು ಚಾಚು ತಪ್ಪದೆ ಪಾಲಿಸ್ತೀವಿ. ಯಾಕಂದ್ರೆ ಜನಗಳ ಹಿತದೃಷ್ಟಿ ಮುಖ್ಯ, ಜನಗಳ ಆರೋಗ್ಯ ಮುಖ್ಯ, ಅದರಲ್ಲಿ ಬೇರೆ ಮಾತಿಲ್ಲ. ಆದರೆ ಈ ಸರ್ಕಾರದವರು ಇವ್ರು ಬೇಕಾದ ಬಂದಂಗೆ ಯಾವಾಗ ಬೇಕಾದ ರೂಲ್ಸ್ಗಳನ್ನ ಮಾಡ್ಕೊತಾರೆ. ಇವ್ರುಗಳು ಎಲೆಕ್ಷನ್ ಇದ್ದಾಗ ಇವರು 1000 ಜನ ಸೇರಿಸ್ಕೊಂತಾರೆ, ಇವರು ಹೆಂಗೆ ಬೇಕೋ ಮೆರವಣಿಗೆಗಳನ್ನು ಮಾಡ್ತಾರೆ. ನಮಗೆ ಜೀವನ ಮಾಡೋಕ್ಕೆ ಈಗ ಇನ್ನೂ ಈಗ ಶುರು ಆಗಿದೆ. ಲೈಸೆನ್ಸ್ ಫೀಸ್ ಇವಾಗ ಹೋದ ಸಾರಿ ಶುರು ಮಾಡಿದ್ದು ಲೈಸೆನ್ಸ್ ಫೀಸ್ ಕಟ್ಟಬೇಕಾದ್ರೆ ಇಶ್ಯೂ ಶುರು ಮಾಡಿದ್ರು. ಈಗ ಇವತ್ತು 31ನೇ ತಾರೀಕು ಒಳಗಡೆ ಮತ್ತೆ ಲೈಸೆನ್ಸ್ ಫೀಸ್ ಕಟ್ಟಬೇಕು. ಎಲ್ಲಿಂದ ನಾವು ಕಟ್ಟಬೇಕು? ದಿನಕ್ಕೊಂದನ್ನ ನಮಗೆ ರೂಲ್ಸ್ಗಳನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಇದು ಎಷ್ಟು ಸರಿ ಅನಿಸುತ್ತೆ? ಇದು ನೋಡಿ, ಬ್ರಿಗೇಡ್ ರೋಡು ಇವತ್ತು ಬೆಂಗಳೂರಿನಲ್ಲೇ ಒಂದು ಇಡೀ ಕರ್ನಾಟಕದಲ್ಲೇ ಒಂದು ಹಬ್ ಅಂದರೆ ಮೀನ್ಸ್ ಹ್ಯಾಪನಿಂಗ್ ಪ್ಲೇಸ್ ಇದು. ಇವತ್ತು ಇಲ್ಲಿ ಜನ ಟೂರಿಸ್ಟ್ ಬರ್ತಾ ಇಲ್ಲ, ಯಾಕಂದರೆ ಅಷ್ಟು TV ಮಾಧ್ಯಮಗಳೇ ಎದುರಿಸ್ತಾರೆ ಅಂತಕ್ಕಂದ್ರೆ ಅದು ಸತ್ಯ ಇಲ್ಲ ಅಂತಲ್ಲ. ಸರ್ಕಾರದ ನಿಯಮಗಳನ್ನೇ ಸರಿಯಾಗಿ ಪಾಲಿಸ್ತಾ ಇಲ್ಲ ಅಂತಕ್ಕಂಥದ್ದು ಇವರು ಹೇಳ್ತಾರೆ. ಸರ್ಕಾರ ಏನು ನಿಯಮ ಪಾಲಿಸ್ತಾ ಇದೆ? ಇವತ್ತು ಪ್ರೊಸೆಷನ್ಗಳು ಮಾಡ್ಕೊಂತಾರೆ, ಗೆದ್ದ ಮೇಲೆ 1000 ಜನ, ಯಾರು ಮಾಸ್ಕೇ ಇರಲ್ಲ. ಎಲ್ಲ ಕಡೆ ಜಾತ್ರೆಗಳು ನಡೀತಾ ಇದೆ, ದೇವಸ್ಥಾನಗಳು ಉತ್ಸವಗಳು ನಡೀತಾ ಇದೆ, ಅಲ್ಲಿ ಯಾರು ಕೇಳಿರಲ್ಲ. ಇಲ್ಲೆಲ್ಲ ಮಾಡೋದಕ್ಕೆ ಪ್ರತಿ ಬರೀ ಇವ್ರು ಕಾಣೋದೇನು, ಬರೀ ಇಲ್ಲಿ ಬಾರ್ಗಳನ್ನು ಮುಚ್ಚಿಸ್ಬಿಟ್ರೆ ತಕ್ಷಣ ಇವರು ಎಲ್ಲ ಕೋವಿಡ್ ನಿಂತ್ಕೊಂಡ್ಬಿಡುತ್ತೆ ಅಂತಕ್ಕಂಥ ಉದ್ದೇಶ ಇಲ್ಲ. ಮೊದಲು ನಿಯಮ ಏನು ಸರ್ಕಾರ ಪಾಲು ಇದೆ ಅದನ್ನು ಪಾಲಿಸ್ಲಿ ಫಸ್ಟು. ಅದೇ ಈಗ ಹೊಸ ವರ್ಷಕ್ಕೆ ಅಂದರೆ ಈ ಇಡೀ ಕರೋನಾ ಪೀರಿಯಡ್ ಅಲ್ಲಿ ಒಂದಷ್ಟು ಲಾಸ್ ಆಗಿತ್ತು, ಅಟ್ಲೀಸ್ಟ್ ಹೊಸ ವರ್ಷದ ಸಮಯದಲ್ಲಿ ಕ್ರಿಸ್ಮಸ್ಸು, ಹೊಸ ವರ್ಷ,
ಈ ಒಂದು ಸಂದರ್ಭದಲ್ಲಿ ಒಂದಷ್ಟು ವ್ಯಾಪಾರವನ್ನು ಮಾಡಬಹುದು ಅನ್ನೋ ಒಂದು ನಿರೀಕ್ಷೆಯನ್ನ ಇಲ್ಲಿನ ಪಬ್ ಓನರ್ಗಳು ಇಟ್ಕೊಂಡಿದ್ರು. ಇದೀಗ ಅದು ಕೂಡ ಹುಸಿಯಾಗಿರೋದು, 10 ಗಂಟೆಗೆ ಎಕ್ಸಾಕ್ಟ್ ಆಗಿ ಕ್ಲೋಸ್ ಮಾಡಬೇಕು, ರಾತ್ರಿ ಕರ್ಫ್ಯೂ ಇದೆ, ಒಟ್ಟಾರೆಯಾಗಿ ತುಂಬ ಲಾಸ್ ಆಗ್ತಿದೆ ಅಂತೇಳಿ. ಈ ಹಿಂದೆ ಎಷ್ಟು ವ್ಯಾಪಾರ ಆಗ್ತಿತ್ತು, ಈಗ ಎಷ್ಟು ಬಂದ್ ನಿಂತಿದೆ ಅಂತ ನೋಡಿ. ಮೊದಲು ನಾವು ಇಲ್ಲಿ 2 ಲಕ್ಷ ರೂಪಾಯಿ 2-2.5 ಲಕ್ಷ ರೂಪಾಯಿವರೆಗೆ ಬಿಸ್ನೆಸ್ ಮಾಡಿದ್ದೀವಿ ವೀಕೆಂಡ್ ಟೈಮಲ್ಲಿ. ಇವತ್ತು 20,000 ರೂಪಾಯಿ ಆಗ್ತಾ ಇದೆ. ನಾವು 3 ತಿಂಗಳಿಂದ ನಮ್ಮ ಲೇಬರ್ಸ್ಗಳಿಗೆ ಸಂಬಳ ಕೊಟ್ಟಿಲ್ಲ, ನಾವಿಲ್ಲಿ ಕರೆಂಟ್ ಬಿಲ್ ಕಟ್ಟಿಲ್ಲ, ಟಾರ್ಚರ್ ವಾಟರ್ ಬಿಲ್ ಕಟ್ಟಿಲ್ಲ. ನಾವು ಅಂಥ ಒಂದು ಪರಿಸ್ಥಿತಿ ಎದುರಿಸ್ತಾ ಇದ್ದೀವಿ. ಇವತ್ತು ನೋಡಿದ್ರೆ 9 ದಿನಗಳ ಕಾಲ ಇವತ್ತು 10 ಗಂಟೆ ಇವತ್ತು ಬರೋದೇ, ಇವತ್ತು ಬ್ರಿಗೇಡ್ ರೋಡಿಗೆ ಜನಗಳೆಲ್ಲ ಶಾಪಿಂಗ್ ಮಾಡ್ಕೊಂಡು ಬರೋದೇ 10 ಗಂಟೆಗೆ 9:30-10 ಗಂಟೆಗೆ ಬಂದ್ಬಿಟ್ಟು ಬಿಸ್ನೆಸ್ ಬರ್ತಾರೆ. 10 ಗಂಟೆ ಕ್ಲೋಸ್ ಮಾಡಿ ಅಂದರೆ ನಾವು ಎಲ್ಲಿ ಕಟ್ಟೋದು? ಈ ಸರ್ಕಾರಕ್ಕೆ ನಾವು ಇವಾಗ ಲೈಸೆನ್ಸ್ ಫೀಸ್ ಕಟ್ಟಬೇಕು, ಎಲ್ಲಿಂದ ಕಟ್ಟೋದು? ಎಲ್ಲಿಂದ ಬರುತ್ತೆ ದುಡ್ಡು? ಎಲ್ಲಿಂದ ಬರುತ್ತೆ? ಆಯ್ತಲ್ಲ, ಆಮೇಲೆ ಅದ್ರ ಜೊತೆಯಲ್ಲಿ ವರ್ಷಕ್ಕೆ ಒಂದೊಂದ್ಸರಿ ಇದನ್ನ ಲಿಕ್ಕರ್ನ ರೇಟ್ನ ಹೈಕ್ ಮಾಡ್ತಾರೆ. ಜನಗಳು ಕುಡಿಬೇಕಾ ಬಿಡ್ಬೇಕಾ ಅಂತಕ್ಕಂಥ ನಾವಂತೂ ನಿಜವಾಗ್ಲೂ ಈ ವ್ಯಾಪಾರ ಬಿಟ್ಬಿಟ್ಟು ಜಮೀನಿಗೆ ಹೋಗ್ಬಿಟ್ಟು ಏನೋ ಒಂದು ತರಕಾರಿ ಗಿರ್ಕಾರಿ ಹಾಕೊಂಡು ಜೀವನ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀವಿ. ನಮಗೆ ತುಂಬ ಕಷ್ಟ ಆಗ್ಬಿಟ್ಟಿದೆ. ಹೊಸ ವರ್ಷಕ್ಕೆ ಯಾವುದಾದ್ರೂ ವಿಶೇಷವಾಗಿ ಸಿದ್ಧತೆಗಳನ್ನು ಏನಾದರೂ ಮಾಡ್ಕೊಂಡಿದ್ರ ಅಂತ? ಯಾಕಂತೇಳಿದ್ರೆ ಕರೋನಾ ಮುಗಿದ್ಮೇಲೆ ಒಂದಷ್ಟು ಜನ ಬರಬಹುದು ಅನ್ನೋ ನಿಟ್ಟಿನಲ್ಲಿ ನಾವು ಸಾಲ ಮಾಡಿದಕ್ಕೆಲ್ಲ ಪ್ರಿಪೇರ್ ಆಗ್ಬಿಟ್ಟಿದ್ದೀವಿ. ಈಗ ಏನಾದರೂ ಮಾಡಿ ಈ ಸರಿ ಕಸ್ಟಮರ್ನ ತಗೋ ಕರಿಬೇಕು, ಇಲ್ಲಿ ಕಸ್ಟಮರ್ನ ಅಟ್ರಾಕ್ಷನ್ ಮಾಡಬೇಕು ಅಂತ ಎಲ್ಲ ಪ್ರಿಪೇರೇಷನ್ ಆಗಿ ಮಾಡ್ಕೊಂಡ್ಬಿಟ್ಟಿದ್ದೀವಿ. ನಾವೀಗ ಪ್ರತಿಯೊಂದಕ್ಕೂ ಪ್ರಿಪೇರ್ ಆಗಿದ್ದೀವಿ. ಈಗ ನೋಡೋದು ಇವತ್ತು ಶಾಕಿಂಗ್ ನ್ಯೂಸ್ ನಮ್ಗೆ. ಇವತ್ತು ನಾವು ನಿಜವಾಗ್ಲೂ ನಮಗೆ ಇವತ್ತಿಂದ ನಮಗೆ ನೆಮ್ಮದಿ ಇಲ್ಲ, ಊಟ ಮಾಡಬೇಕು, ಊಟ ಮಾಡಿಲ್ಲ ನಿಜ, ಅಷ್ಟು ಬೇಜಾರಾಗ್ಬಿಡುತ್ತೆ ನಮ್ಗೆ. ಇವತ್ತು ಏನಪ್ಪ ಅಂದ್ರೆ ಏನು ಇದ್ದಕ್ಕಿದ್ದಂಗೆ ಹತ್ತು ದಿನ ಅಂತಂದ್ರೆ ಇರ್ತಕ್ಕಂಥದ್ದು ಇವಾಗ ಏನೋ ಮಾಡಬೇಕು ಅಂತಕ್ಕಂಥದ್ದು. ಇವಾಗ ಲಾಸ್ಟ್ ಸಾಲ ಮಾಡಿ ತಗೊಂಬಂದಿದ್ದೀವಿ. ಇವಾಗ ಈಗ ಮತ್ತೆ ಸ್ಟಾಪ್ ಮಾಡಿದ್ರೆ ಅಂತಂದ್ರೆ ನಾವೇನು ಮಾಡಬೇಕು? ನಮ್ಮ ನಿಜವಾಗ್ಲೂ ವಿಷಾದಣ ಪರಿಸ್ಥಿತಿ ಬಂದ್ಬಿಟ್ಟಿದ್ದೇವೆ ಎಲ್ಲ ಬಾರ್ ಓನರ್ಗಳು. ನಿಜವಾಗ್ಲೂ ಈ ಬಾರ್ ವ್ಯಾಪಾರ ಮಾಡೋದೇ ಬಿಟ್ಬಿಡ್ಬೇಕು ಅಂದ್ಕೊಂಡ್ಬಿಟ್ಟಿದ್ದೀವಿ. ಬೇಡ, ಇದು ಆಗ್ತಾ ಇಲ್ಲ. ಈ ಕಡೆ ರೇಟ್ ಜಾಸ್ತಿ, ಈ ಕಡೆ ಬಾಡಿಗೆಗಳು ಕಟ್ಟೋದಾ, ಲೈಸೆನ್ಸ್ ಫೀಸ್ ಕಟ್ಟೋದಾ, ಏನು ಮಾಡೋದು? ಹುಡುಗರಿಗೆ ಸಂಬಳ ಕೊಟ್ಟಿಲ್ಲ ಹುಡುಗರಿಗೆ. ಇನ್ನು ಈಗ ಉಸಿರಾಡ್ತಾ ಇದ್ದೀವಿ. ಆಗಲೇ ಮತ್ತೆ ಇವತ್ತು ಅಬಕಾರಿ ಸಚಿವರು ತುಂಬ ಸ್ಮಾರ್ಟಾಗಿ ಹೇಳ್ಬಿಡಿದ್ರೆ 9 ದಿನಗಳ ಕಾಲ ಬೇಡ ಅಂತ. ಇವ್ರು ಯಾಕಂದರೆ ಈ ಹೇಳ್ತೀನಿ ಕೇಳಿ, ಇದಕ್ಕೆ ಇತಿ ತಂದೆ ತಾಯಿ ಇಲ್ಲದ ವ್ಯಾಪಾರ ಅನ್ನಿಸ್ಬಿಟ್ಟಿದ್ದಾರೆ. ನಮ್ಮವ್ರು ಯಾರೋ ದೊಡ್ಡವರು ಹೇಳಿದ್ರು ಈ ಲಿಕ್ಕರ್ ಬಿಸ್ನೆಸ್ ಮಾಡೋರು, ತಂದೆ ತಾಯಿ ಇಲ್ಲದ ವ್ಯಾಪಾರ ಯಾವ್ದಾನ ಇದು ಅಂದರೆ ಇದು ಬಾರು ಬಿಸ್ನೆಸ್, ಇದು ಹೇಳೋರು ಕೇಳೋರು ಗೊತ್ತಿಲ್ಲ ಅವ್ರು ಯಾವ ಬೇಕಾದ್ರೂ ಮಾಡ್ಕೊಂಡು ಹೋಗ್ಬೋದು ಅಂತ. ಹಂಗಾಗಿ ತುಂಬಾ ಬೇಜಾರಾಗಿದೆ. ಸರ್ಕಾರದ ದೃಷ್ಟಿ ಓಕೆ, ಇಲ್ಲ ಅಂತ ಹೇಳ್ತಿಲ್ಲ, ಮಾಡಲಿ, ಏನು ಬೇಕಾದ್ರೂ ಡಿಸಿಷನ್ ತೊಗೊಳ್ಳಿ, ಜನಗಳು ಇದ್ದ ದೃಷ್ಟಿಯಿಂದ ಮಾಡಲಿ, ಇಲ್ಲ ಅಂತಲ್ಲ. ಇದು ಗಾಯದ ಮೇಲೆ ಬರೇರಿ, ಇದು ಗಾಯದ ಮೇಲೆ ಬರೇ. ಮತ್ತೊಬ್ರು ಇದಾರೆ ಮಾತಾಡ್ಸೋಣ ಸರ್. ಈಗ ನೈಟ್ ಕರ್ಫ್ಯೂ ಅವಧಿ ಮತ್ತೆ 10 ಗಂಟೆಗೆ ಬಾರ್ಗಳನ್ನ ಕ್ಲೋಸ್ ಮಾಡಬೇಕು ಅಂತ ಹೇಳಿ ಅಬಕಾರಿ ಸಚಿವರು ಹೇಳಿರೋದು, ಇದು ತಮ್ಗೆ ಏನ್ ಅನಿಸ್ತಿದೆ ಅಂತೇಳಿ ಸರ್? ಆಕ್ಚುಲಿ ಹೇಳೋದು ಅಬಕಾರಿಯಿಂದ ಬಾ, ಈಗ ಕೊರೋನಾದ ಏನು ಎಫೆಕ್ಟ್ ಏನಿಲ್ಲ. ನಾನು ಹೇಳೋದು ಏನಪ್ಪ ಅಂದ್ರೆ, ಒಂದು ಟೈಮಿಂಗ್ಸು ಏನಿದೆ ಹಳೆ ಟೈಮಿಂಗ್ಸ್ ಥರನೇ ಕೊಡಲಿ. ಬಾರ್ದಲ್ಲಿ ಆಲ್ಮೋಸ್ಟ್ ಒಳಗಡೆ ಬರೋಂಥವರೆಲ್ಲ ನೋಡಿ, ನೀವೇ ನೋಡ್ತಿದ್ರೆ ಆಲ್ಮೋಸ್ಟ್ ಎಲ್ಲ ಮಾಸ್ಕ್ ಇದೆ, ಪ್ರತಿಯೊಂದು ಕೂಡ ನೀಟ್ನೆಸ್ ಇದೆ, ಸ್ಯಾನಿಟೈಸರ್ ಮಾಡ್ತಾ ಇದ್ದೀವಿ. ಈಗ ನೋಡಿ, ನಾವು ಬೆಳಗ್ಗೆಯಿಂದ ಸಾಯಂಕಾಲವರೆಗೂ 5,000-6,000 ವ್ಯಾಪಾರ ಆಗಲ್ಲ. ಇವಾಗ ನೀವೇ ಗ್ರಾಹಕರು ನೋಡ್ತಾ ಇದ್ದೀರಾ, ಗ್ರಾಹಕರು ಇರೋರು ಇಬ್ಬರಾಳು ಕೂತಿದ್ದಾರೆ ಅಷ್ಟೇ, ಇಬ್ಬರಾಳು ಕೂತಿದ್ದಾರೆ. ಬಟ್ ಏನಪ್ಪ ಅಂದ್ರೆ ನಮ್ಗೆ ಅವಕಾಶ ಮಾಡ್ಕೊಂಡು. ಓಕೆ, ಧನ್ಯವಾದ ನರಸಿಂಹಮೂರ್ತಿ ತಮ್ಮೆಲ್ಲ ಮಾಹಿತಿಗೆ.